ರಾಜ್ಯದಲ್ಲಿ ಜೋರು ಆಗ್ತಾ ಇದೆ ಐಎಎಸ್ ಐಪಿಎಸ್ ಅಧಿಕಾರಿಗಳ ವಾರ್. ಮಹಿಳಾ ಐಎಎಸ್ ಐಪಿಎಸ್ ನಡುವೆ ಪೋಸ್ಟರ್ ಮಲ್ಲಯುದ್ಧ ಶುರುವಾಗಿದೆ. ಇಬ್ಬರು ಐಎಎಸ್ ಐಪಿಎಸ್ ಅಧಿಕಾರಿಗಳ ನಡುವೆ ಸತ್ಯ ವಾರ್ ಶುರುವಾಗಿದೆ. ಮಹಿಳಾ ಐಎಎಸ್ ಐಪಿಎಸ್ ನಡುವೆ ಪೋಸ್ಟರ್ ಯುದ್ಧ ಶುರುವಾಗಿದೆ. ಇಬ್ಬರು ಅಧಿಕಾರಿಗಳ ನಡುವೆ ಸತ್ಯ ಫೇಸ್‌ಬುಕ್ ಪೋಸ್ಟರ್ ಯುದ್ಧ ಶುರುವಾಗಿದೆ. ಸಾರಾ ಮಹೇಶ್ ಜೊತೆ ಸಂಧಾನ ಯತ್ನದ ಬಗ್ಗೆ ಸಮರ ಶುರುವಾಗಿದೆ. ಮಾಜಿ ಸಚಿವ ಸಾರಾ ಮಹೇಶ್ ಜೊತೆ ಸಂಧಾನ ಯತ್ನದ ಬಗ್ಗೆ ಸತ್ಯಕ್ಕೆ ಯುದ್ಧ ಶುರುವಾಗಿದೆ. ಇಬ್ಬರು ಅಧಿಕಾರಿಗಳ ನಡುವೆ ಸತ್ಯ ಫೇಸ್‌ಬುಕ್ ವಾರ್ ಶುರುವಾಗಿದೆ. ಜೋರಾಗ್ತಾ ಇದೆ ಐಎಎಸ್ ಐಪಿಎಸ್ ಅಧಿಕಾರಿಗಳ ನಡುವಿನ ಕಿತ್ತಾಟ. ಫೇಸ್‌ಬುಕ್ ನಲ್ಲಿ ಶೋ ಜೋರಾಗಿ ಕಾಣಿಸ್ತಾ ಇದೆ ಐಎಎಸ್ ಐಪಿಎಸ್ ನಡುವಿನ ಪೋಸ್ಟರ್ ಮಲ್ಲಯುದ್ಧ. ಸಾರಾ ಮಹೇಶ್ ಜೊತೆ ಸಂಧಾನ ಯತ್ನದ ಬಗ್ಗೆ ಪೋಸ್ಟರ್ ವಾರ್ ಒಂದು ಶುರುವಾಗ್ತಾ ಇದೆ. ಐಎಎಸ್ ಐಪಿಎಸ್ ಅಧಿಕಾರಿಗಳ ನಡುವೆ ಸದ್ಯಕ್ಕೆ ಕಿತ್ತಾಟ ಶುರುವಾಗಿದೆ. ಫೇಸ್‌ಬುಕ್ ನಲ್ಲಿ ಒಬ್ಬರಿಗೊಬ್ಬರು ಬರೆದುಕೊಳ್ಳುತ್ತಾ ಆ ಮೂಲಕ ಕಿತ್ತಾಟವನ್ನ ನಡೆಸುತ್ತಾ ಇದ್ದಾರೆ ಐಪಿಎಸ್ ಐಎಎಸ್ ಅಧಿಕಾರಿಗಳು. ಮಾಜಿ ಮಂತ್ರಿ ಕಚ್ಚಾಟಕ್ಕೆ ಬಿಗ್ ಫಿಶ್ ಸಿಕ್ಕಿದೆ. ಸಂಧಾನ ಯತ್ನ ಬೆನ್ನಲ್ಲೇ ಸಿಂಧೂರಿ ವಿರುದ್ಧ ಬಾಂಬ್ ಒಂದು ಸಿಡಿದಿದೆ. ಯಾಸ ಇತ್ತೀಚೆಗೆ ಸಂಧಾನದ ಯತ್ನ ಆಗಿತ್ತು, ಅದಾದ ಬಳಿಕ ಸಿಂಧೂರಿ ವಿರುದ್ಧ ಬಾಂಬ್ ಒಂದು ಸಿಡಿದಿದೆ. ಮಾಜಿ ಸಚಿವ ಸಾರಾ ಮಹೇಶ್ ಜೊತೆ ಮೈಸೂರು ಈ ಹಳೆಯ ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದ ರೋಹಿಣಿ ಸಿಂಧೂರಿ ಅವರು ಇದ್ದಂತಹ ಫೋಟೋ ವೈರಲ್ ಆದ ಬೆನ್ನಲ್ಲೇ ಇದೀಗ ರೋಹಿಣಿ ಸಿಂಧೂರಿ ವಿರುದ್ಧ ಒಂದು ಬಾಂಬ್ ಒಂದು ಸಿಡಿಸಿದ್ದಾರೆ ಐಪಿಎಸ್ ಅಧಿಕಾರಿ ಡಿ ರೂಪ. 19 ಪ್ರಶ್ನೆಗಳನ್ನು ಸುರಿಸಿದ್ದಾರೆ ಡಿ ರೂಪ ರೋಹಿಣಿ ಸಿಂಧೂರಿ ವಿರುದ್ಧ. ಮಾಜಿ ಸಚಿವ ಸಾರಾ ಮಹೇಶ್ ಅವರ ಜೊತೆಗೆ ರೋಹಿಣಿ ಸಿಂಧೂರಿ ಇರುವಂತಹ ಫೋಟೋ ವೈರಲ್ ಆದ ಬೆನ್ನಲ್ಲೇ ಐಪಿಎಸ್ ಅಧಿಕಾರಿ ಡಿ ರೂಪ ರೋಹಿಣಿ ಸಿಂಧೂರು ಅವರಿಗೆ 19 ಪ್ರಶ್ನೆಗಳನ್ನು ಕೇಳಿದ್ದಾರೆ. ವಿಡಿಯೋವೊಂದನ್ನು ಶೇರ್ ಮಾಡುವ ಮೂಲಕ 19 ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಡಿ ರೂಪ. ಯಸ್, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಸಾರಾ ಮಹೇಶ್ ಜೊತೆ ಐಪಿಎಸ್ ಅಧಿಕಾರಿ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರು ಮಾತುಕತೆ ನಡೆಸುತ್ತಿರುವಂತಹ ಈ ಫೋಟೋ ವೈರಲ್ ಆದ ಬೆನ್ನಲ್ಲೇ ಐಪಿಎಸ್ ಅಧಿಕಾರಿ ಡಿ ರೂಪ ಹೊಸದೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸಂಧಾನ ಯತ್ನದ ಬೆನ್ನಲ್ಲೇ ಒಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ ಡಿ ರೂಪ. ಆ ಮೂಲಕ ಈಗ ರಾಜ್ಯದಲ್ಲಿ ಐಎಎಸ್ ಅಧಿಕಾರಿ ಹಾಗೂ ಐಪಿಎಸ್ ಅಧಿಕಾರಿಗಳ ಮಧ್ಯೆ ಕಚ್ಚಾಟ ಶುರುವಾಗಿದೆ, ವಾರ್ ಶುರುವಾಗಿದೆ.
ಐಎಎಸ್ ಐಪಿಎಸ್ ನಡುವೆ ವಾರ್ ಒಂದು ಶುರುವಾಗಿದೆ. ಈಗ ಐಎಎಸ್ ಅಧಿಕಾರಿ ಸಿಂಧೂರಿ ವಿರುದ್ಧ ಡಿ ರೂಪ ಸದ್ಯ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಐಪಿಎಸ್ ಅಧಿಕಾರಿ ಟಿ ರೂಪ 19 ಪ್ರಶ್ನೆಗಳನ್ನು ಕೇಳಿದ್ದಾರೆ. 19 ಪ್ರಶ್ನೆಗಳನ್ನು ಕೇಳುವ ಮೂಲಕ ಸಿಂಧೂರಿ ವಿರುದ್ಧ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಐಪಿಎಸ್ ಅಧಿಕಾರಿ. ಐಎಎಸ್ ಐಪಿಎಸ್ ಅಧಿಕಾರಿಗಳ ವಾಕ್ ಸಮರ ಜೋರಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಐಪಿಎಸ್ ಅಧಿಕಾರಿ ಟಿ ರೂಪ 19 ಪ್ರಶ್ನೆಗಳನ್ನು ಕೇಳಿದ್ದಾರೆ. 19 ಪ್ರಶ್ನೆಗಳನ್ನು ಕೇಳುವ ಮೂಲಕ ಸಿಂಧೂರಿ ವಿರುದ್ಧ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಐಎಎಸ್ ಅಧಿಕಾರಿ ಸಿಂಧೂರಿ ವಿರುದ್ಧ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಐಪಿಎಸ್ ಅಧಿಕಾರಿ ಟಿ ರೂಪ. ಎಸ್, ಈಗ ಸಾಮಾಜಿಕ ಜಾಲತಾಣದಲ್ಲಿ ಅಧಿಕಾರಿಗಳ ಕಚ್ಚಾಟ ಜೋರಾಗ್ತಾ ಇದೆ. 19 ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಐಪಿಎಸ್ ಅಧಿಕಾರಿ ಡಿ ರೂಪ. ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದಾಗ ರೋಹಿಣಿ ಸಿಂಧೂರಿ ಸಾರಾ ಮಹೇಶ್ ಅವರಿಗೆ ಸೇರಿದ್ದ ಭೂ ಕಬಳಿಕೆ ಪ್ರಕರಣವಾದ ಕುರಿತಂತೆ ಸಂಧಾನದ ಮಾತುಕತೆಗೆ ತೆರಳಿದ್ದರು ಎನ್ನಲಾದ ಫೋಟೋ ವೈರಲ್ ಆದ ಬೆನ್ನಲ್ಲೇ 19 ಪ್ರಶ್ನೆಗಳನ್ನು ಕೇಳಿದ್ದಾರೆ ಡಿ ರೂಪ. ರೋಹಿಣಿ ಸಿಂಧೂರಿ ವಿರುದ್ಧ 19 ಪ್ರಶ್ನೆಗಳನ್ನು ಕೇಳಿದ್ದಾರೆ ಡಿ ರೂಪ. ಇದರಿಂದ ಐಎಎಸ್ ಅಧಿಕಾರಿಗಳ ವಿರುದ್ಧ ಐಎಎಸ್ ಐಪಿಎಸ್ ಅಧಿಕಾರಿಗಳ ಕಚ್ಚಾಟ ವಾಕ್ ಸಮರ ಜೋರಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ 19 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇವರು ಮಂಡ್ಯದ ಸಿಇಒ ಆದಾಗ ಕಟ್ಟಿಸಿದ ಟಾಯ್ಲೆಟ್ಗಿಂತ ಹೆಚ್ಚು ಟಾಯ್ಲೆಟ್ಸ್ಗಳನ್ನು ತೋರಿಸಿ ಪ್ರಶಸ್ತಿಯನ್ನು ಬಾಚಿಕೊಂಡ್ರು. ಚಾಮರಾಜನಗರದ 24 ಜನರು ಆಕ್ಸಿಜನ್ ಇಲ್ಲದೆ ಸತ್ತಾಗ ಇವರ ಮೇಲೆಯೇ ನೇರವಾದ ಆಪಾದನೆಗಳು ಬಂದಿದ್ವು. ಆದರೆ ಆ ಪ್ರಕರಣದ ತನಿಖೆಯೂ ಕೂಡ ಆಗಲಿಲ್ಲ. 24 ಜನರಿಗೆ ಆಕ್ಸಿಜನ್ ಇಲ್ಲದೆ ಇದ್ದಾಗ ಇವರು ಏಕೆ ಸ್ವಿಮ್ಮಿಂಗ್ ಪೂಲನ್ನು ಕಟ್ಟಿಸಿಕೊಂಡ್ರು? ಹೀಗೆ ಒಂದು 19 ಪ್ರಶ್ನೆಗಳನ್ನು ಕೇಳಿದ್ದಾರೆ ಡಿ ರೂಪ. ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಐಪಿಎಸ್ ಅಧಿಕಾರಿ ಡಿ ರೂಪ. ಅವರ ವೈಯಕ್ತಿಕ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಈ ಅಧಿಕಾರಿ ಇವುಗಳನ್ನ ಐಎಎಸ್ ಅಧಿಕಾರಿಗಳಿಗೆ ಈ ರೀತಿಯಾದಂತಹ ಫೋಟೋಗಳನ್ನ ಶೇರ್ ಮಾಡ್ತಾ ಇದ್ರು. 3 ಐಎಎಸ್ ಅಧಿಕಾರಿಗಳಿಗೆ ಇಂತಹ ಫೋಟೋಗಳನ್ನ ಶೇರ್ ಮಾಡ್ತಾ ಇದ್ರು ಅಂತ ತಮ್ಮ ವೈಯಕ್ತಿಕ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಐಪಿಎಸ್ ಅಧಿಕಾರಿ ಡಿ ರೂಪ. ಹಾಗಾದರೆ ಈ ರೀತಿಯಾದಂತಹ ಫೋಟೋಗಳನ್ನು ಕಳಿಸುವುದು ಎಷ್ಟರ ಮಟ್ಟಿಗೆ ಸರಿ? ಐಎಎಸ್ ಸರ್ವಿಸ್ನಲ್ಲಿ ಈ ರೀತಿಯಾಗಿ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ?
ಇದು ಸರಿನಾ? ಇದು ಭಾರತೀಯ ಸೇವಾ ಆಯೋಗದ ಕಾಯ್ದೆಯಲ್ಲಿ ತಪ್ಪು ಅನ್ನುವಂತಹ ಬರಹವನ್ನು ಬರೆದುಕೊಂಡಿದ್ದಾರೆ ಐಪಿಎಸ್ ಅಧಿಕಾರಿ ಡಿ ರೂಪ. ವೈಯಕ್ತಿಕ ಫೋಟೋಗಳನ್ನು ಶೇರ್ ಮಾಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ರೋಹಿಣಿ ವಿರುದ್ಧ ಸಮರ ಸಾರಿದ್ದಾರೆ ಐಪಿಎಸ್ ಅಧಿಕಾರಿ ಡಿ ರೂಪ. ಸಿಂಧೂರಿ ವಿರುದ್ಧ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಈ ಎಲ್ಲ ವೈಯಕ್ತಿಕ ಫೋಟೋಗಳು ನನ್ನ ಬಳಿ ಇವೆ. ಇಂತಹ ಫೋಟೋಗಳನ್ನು ಐಎಎಸ್ ಅಧಿಕಾರಿಗಳಿಗೆ ಕಳಿಸ್ತಾ ಇದ್ರು. ಒಂದಲ್ಲ ಎರಡಲ್ಲ ಮೂರು ಐಎಎಸ್ ಪುರುಷ ಅಧಿಕಾರಿಗಳಿಗೆ ಆಗಾಗ ಇವುಗಳನ್ನು ಕಳಿಸ್ತಾ ಇದ್ರು. ಹಾಗಾದರೆ ಇದರ ಅರ್ಥ ಏನು? ಐಎಎಸ್ ಸರ್ವಿಸ್ ಕಂಡಕ್ಟ್ ರೂಲ್ಸ್ನ ಪ್ರಕಾರ ಇದು ಅಪರಾಧ. ಈ ಪಿಕ್ಸ್ಗಳ ನೈಜತೆ ಬಗ್ಗೆ ಯಾವುದೇ ತನಿಖಾ ಸಂಸ್ಥೆ ಕೂಡ ಇನ್ವೆಸ್ಟಿಗೇಷನ್ ಮಾಡಬಹುದು ಅಂತ ಬರೆದುಕೊಂಡಿದ್ದಾರೆ ಡಿ ರೂಪ. ಇವೆಲ್ಲ ಚಿತ್ರಗಳು ಕೂಡ ನನ್ನ ಬಳಿ ಇವೆ. ಇವುಗಳಿಗೆ ಬೇಕಾದಂತಹ ಸಾಕ್ಷಿ ನನ್ನ ಬಳಿ ಇದೆ. ಇದನ್ನು ಯಾರು ಬೇಕಾದರೂ ಕೂಡ ತನಿಖೆ ಮಾಡಬಹುದು ಎನ್ನುವ ಮೂಲಕ ರೋಹಿಣಿ ಸಿಂಧೂರಿ ವಿರುದ್ಧ ಸಮರ ಸಾರಿದ್ದಾರೆ ಡಿ ರೂಪ. ಎಸ್ 19 ಪ್ರಶ್ನೆಗಳನ್ನು ಕೇಳಿದ್ದಾರೆ ರೋಹಿಣಿ ಸಿಂಧೂರಿ ಅವರಿಗೆ. ಚಾಮರಾಜನಗರದಲ್ಲಿ ಕೊರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ಇಲ್ಲದೆ ಇದ್ದಾಗ 24 ಜನ ಮೃತಪಟ್ಟರು. ಅದಕ್ಕೆ ನೇರ ಹೊಣೆ ಆಗಿನ ಜಿಲ್ಲಾಧಿಕಾರಿಯಾಗಿದ್ದ ರೋಹಿಣಿ ಸಿಂಧೂರಿ. ಆ ಬಗ್ಗೆ ಯಾವುದೇ ತನಿಖೆ ಆಗಲಿಲ್ಲ, ಅದರಿಂದ ಅವರು ಪಾರಾದರು. ಮಂಡ್ಯದಲ್ಲಿ ಹೆಚ್ಚುವರಿ ಶೌಚಾಲಯಗಳನ್ನು ತೋರಿಸಿ ಅದರ ಮೂಲಕವೂ ಕೂಡ ಅವರು ಪ್ರಶಸ್ತಿಯನ್ನು ಬಾಚಿಕೊಂಡ್ರು. ಇದರ ಬಗ್ಗೆಯೂ ಕೂಡ ತನಿಖೆ ಆಗಲಿಲ್ಲ ಎನ್ನುವ ಮೂಲಕ ರೋಹಿಣಿ ಸಿಂಧೂರಿ ವಿರುದ್ಧ ಒಂದು ಸಮರವನ್ನು ಸಾರಿದ್ದಾರೆ ಐಪಿಎಸ್ ಅಧಿಕಾರಿ ಡಿ ರೂಪಾ.